ಇದು ಸಿದ್ದರಾಮಯ್ಯ ಅವರ ಕೊನೆಯ ಚುನಾವಣೆ ಪ್ರಚಾರದ ವೇಳೆ ಪುತ್ರ ಯತೀಂದ್ರ ಭಾವನಾತ್ಮಕವಾಗಿ ಭಾಷಣವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಕೊನೆಯ ಚುನಾವಣೆ ಇದು ಹಾಗಾಗಿ ಅವರನ್ನ ಈ ಬಾರಿ ಗೆಲ್ಲಿಸಲೇಬೇಕು ನೀವೆಲ್ಲ ಗೌರವಯುತವಾಗಿ ಅವರು ರಾಜಕಾರಣದಿಂದ ನಿವೃತ್ತಿ ಪಡೆಯಬೇಕು ಅಂತ ಹೇಳಿ ಕೈ ಮುಗಿದು ಕೇಳಿಕೊಂಡಿದ್ದಾರೆ ಭಾಷಣದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿರೋದು ನಿನ್ನೆ ರಾತ್ರಿ ವರುಣಾದಲ್ಲಿ ಪ್ರಚಾರ ನಡೆಸುತ್ತಾ ಇರುವಂತ ಸಂದರ್ಭದಲ್ಲಿ ಯತೀಂದ್ರ ಅವರು ಅಲ್ಲಿನ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದು ಸಿದ್ದರಾಮಯ್ಯನವರ ಕೊನೆಯ ಚುನಾವಣೆ ಹಾಗಾಗಿ ಅವರನ್ನ ರಾಜಕೀಯದಿಂದ ಗೌರವಯುತವಾಗಿ ನಾವೆಲ್ಲ ಬೆಳ್ಕೊಡಬೇಕು ಅವರು ನಿವೃತ್ತಿ ಪಡೆಯಬೇಕು ಅಂತ ಅಂದ್ರೆ ನಾವೆಲ್ಲರೂ ಸೇರಿ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಬಹಳ ಭಾವನಾತ್ಮಕವಾಗಿ ಬಿಜೆಪಿಯವರಿಗೆ ಗೊತ್ತ ಸರ್ಕಾರದ ಹಣ ತೆಗೆದುಕೊಂಡು ಬಡವರಿಗಾಗ್ಲಿ ಅಥವಾ ನಮ್ಮ ಶೋಷಿತ ವರ್ಗದವರು ಅದು ದಲಿತ ಸಮುದಾಯದವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದ ವರ್ಗದವರಾಗಿರ್ಬೋದು ಇದ್ರ ಮೇಲೆ ಖರ್ಚು ಮಾಡಿದ್ರೆ ಸಾಕು ಸರ್ಕಾರಿ ಹಣ ವ್ಯರ್ಥ ಆಗೋಗುತ್ತೆ ಅಂತ ನಂಬ್ತಾರೆ ಅವ್ರು ಏನಿದ್ರು ಹಣ ಯಾವತ್ತೂ ದೊಡ್ಡ ದೊಡ್ಡ ಉದ್ಯಮಿಗಳು ಶ್ರೀಮಂತರಿರ್ತಾರಲ್ಲ ಅವ್ರಿಗೆ ಖರ್ಚು ಮಾಡೋದು ಬಡವರಿಗೋಸ್ಕರ ನಮ್ಮ ದಲಿತ ಸಮುದಾಯದವ್ರಿಗೋಸ್ಕರ ಅಲ್ಪಸಂಖ್ಯಾತರಿಗೋಸ್ಕರ ಹಿಂದುಳಿದ ವರ್ಗದವ್ರಿಗೋಸ್ಕರ ರೈತರಿಗೋಸ್ಕರ ಮಹಿಳೆಯರಿಗೋಸ್ಕರ ಇಡೀ ರಾಜಕೀಯ ಜೀವನದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಕೊನೆಯ ಚುನಾವಣೆಯಲ್ಲಿ ಇದ್ದಾಗ ದಯವಿಟ್ಟು ನೀವೆಲ್ಲ ಅವ್ರನ್ನ ಗೆಲ್ಲಿಸಿ ಅವರು ಗೌರವದಿಂದ ಚುನಾವಣಾ ರಾಜಕೀಯದಿಂದ ನಿವೃತ್ತರಾಗುತ್ತೆ ನೀವೆಲ್ಲ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ ಏನ್ ಮಾಡಿದ್ದಾರೆ ಅಂತ